ಸ್ವಾಗತ. ಇಂದಿನ ಅಧಿಸೂಚನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕರೆದಿರುವಂತಹ ಅಂಗನವಾಡಿ ಕಾರ್ಯಕರ್ತರ ಒಂದು ನೇಮಕಾತಿಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಹಂಚಿಕೊಳ್ತಾ ಇದ್ದೇವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರ ಕಚೇರಿ ಸ್ಟೇಡಿಯಂ ಹತ್ತಿರ ಜಿಲ್ಲಾ ಬಾಲಭವನ ಆವರಣ ಚಿತ್ರದುರ್ಗ. ಇಲ್ಲಿ ಅಧಿಸೂಚನೆ ಹೊರಬಿದ್ದಂತಹ ದಿನಾಂಕ 13/5/2020. ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ 26 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು ಮತ್ತೆ 66 ಅಂಗನವಾಡಿ ಸಹಾಯಕರ ಸಹಾಯಕಿಯರ ಗೌರವ ಹುದ್ದೆಗಳ ಒಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಇಲ್ಲಿ ಕರೆಯಲಾಗಿದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಈ ರೀತಿಯಾಗಿದೆ ಸ್ನೇಹಿತರೆ, www.anganawadirecruitment.kr.nic.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಭರಿಸಬೇಕು. ಇನ್ನು ಪ್ರಮುಖವಾದ ಸೂಚನೆಗಳು ಈ ರೀತಿಯಾಗಿದ್ದಾವೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಮಾತ್ರ ನೀವು ಸಲ್ಲಿಸಬೇಕು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಇತರರೊಂದಿಗೆ ಲಗತ್ತಿಸಬೇಕಾದ ನೇಮಕಾತಿ ಮಾರ್ಗಸೂಚಿ ಮತ್ತು ನಿಬಂಧನೆಗಳನ್ನು ಒಂದ್ಸಾರಿ ಓದ್ಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ಎಲ್ಲ ಅಗತ್ಯ ದಾಖಲೆಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು, ಅಂದರೆ ಸಾಫ್ಟ್ ಕಾಪಿಗಳನ್ನು ನೀವು ಕಳಿಸಬೇಕು. ಅಂಚೆ ಅಥವಾ ಕೊರಿಯರ್ ಮೂಲಕ ಸಲ್ಲಿಸಿದ ದಾಖಲಾತಿಯನ್ನು ಪರಿಗಣಿಸಲಾಗುವುದಿಲ್ಲ, ಅವರು ತೆಗೆದುಕೊಳ್ಳುವುದಿಲ್ಲ. ಅರ್ಜಿಯೊಂದಿಗೆ ಯಾವ್ಯಾವ ದಾಖಲಾತಿಗಳನ್ನು ನೀವು ಅದರ ಜೊತೆಗೆ ಅಟ್ಯಾಚ್ ಮಾಡಬೇಕಂದ್ರೆ ಅರ್ಜಿಯ ನಮೂನೆಯಲ್ಲಿ ನಿಮ್ಮ ಅರ್ಜಿ ಜೊತೆಗೆ ಜನನ ಪ್ರಮಾಣ ಪತ್ರ, ವಿದ್ಯಾರ್ಹತೆಯ ಬಗ್ಗೆ ಒಂದು ಪ್ರಮಾಣ ಪತ್ರ, ಜೊತೆಗೆ ವಾಸಸ್ಥಳದ ಒಂದು ದೃಢೀಕರಣ ಪತ್ರ, ಅದು ತಹಶೀಲ್ದಾರರಾಗಿರ್ಬೋದು ಅಥವಾ ಉಪತಹಶೀಲ್ದಾರರಿಂದ ಪಡೆದಂತಹ 1 ವರ್ಷದ ಒಳಗಿನ ವಾಸಸ್ಥಳದ ದೃಢೀಕರಣ ಪತ್ರ, ಮೀಸಲಾತಿ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರ ಅಂದ್ರೆ ಕಾಸ್ಟ್ ಏನಾದರೂ ನೀವು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ರೆ ಅಪ್ಲಿಕೇಶನ್ ಅಲ್ಲಿ ಅದರ ಕುರಿತಾದಂತಹ ಒಂದು ಪ್ರಮಾಣ ಪತ್ರ, ವಿಧವೆಯಾದಿದ್ದಲ್ಲಿ ಪತಿಯ ಮರಣ ಪ್ರಮಾಣ ಪತ್ರ, ಆತ್ಮಹತ್ಯೆ ಮಾಡಿಕೊಂಡ ರೈತನ ಪತ್ನಿಯಾಗಿದ್ದಲ್ಲಿ ಅದರ ಕುರಿತಾದಂತಹ ಒಂದು ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ, ಜೊತೆಗೆ ಅಂಗವಿಕಲರ ಒಂದು ಹುದ್ದೆಯನ್ನ ನೀವು ನೋಡ್ಕೊಂಡು ಅಲ್ಲಿ ಸ್ಪೆಷಲೈಸ್ ಮಾಡೋದಾದ್ರೆ ಅದರ ಕುರಿತಾದಂತಹ ಒಂದು ಪತ್ರವನ್ನ ನೀವು ನೀಡಬೇಕಾಗುತ್ತೆ ಸ್ನೇಹಿತರೆ. ವಿಚ್ಛೇದನ ಪ್ರಮಾಣ ಪತ್ರ, ನೀವು ಅದಕ್ಕೇನಾದ್ರೂ ನೀವು ಅಪ್ಲೈ ಮಾಡ್ತಾ ಇದ್ರೆ ಮಾತ್ರ. ಪರಿತ್ಯಕ್ತ ಎಂಬುದರ ಬಗ್ಗೆ ಗ್ರಾಮ ಪಂಚಾಯತ್ನಿಂದ ಪಡೆದ ಪ್ರಮಾಣ ಪತ್ರ, ಅದರ ಜೊತೆಯಾಗಿ ಇಲಾಖೆಯ ಸುಧಾರಣಾ ಸಂಸ್ಥೆ ಅಥವಾ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿ ಎಂಬ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಿಂದ ಪಡೆದ ಪ್ರಮಾಣ ಪತ್ರ, ಯೋಜನಾ ನಿರಾಶ್ರಿತರಾದಿದ್ದಲ್ಲಿ ಅದರ ಕುರಿತಾದ ಒಂದು ಪ್ರಮಾಣ ಪತ್ರ, ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಯಾಗಿ ನೀವು ಕಾರ್ಯನಿರ್ವಹಿಸದಾದಲ್ಲಿ ಅದರ ಕುರಿತಾದಂತಹ ಒಂದು ಪ್ರಮಾಣ ಪತ್ರ, ಜೊತೆಗೆ ಆ ಸದಸ್ಯತ್ವಕ್ಕೆ ನೀವು ರಾಜೀನಾಮೆ ನೀಡಿದ್ದೇವೆ ಅನ್ನೋದನ್ನ ಅಲ್ಲಿ ದೃಢೀಕರಣ ಮಾಡಬೇಕಾಗತ್ತೆ. ಆನ್ಲೈನ್ ಅರ್ಜಿಯೊಂದಿಗೆ ಯಾವುದೇ ಅಗತ್ಯ ದಾಖಲೆ ಸಲ್ಲಿಸದಿದ್ದಲ್ಲಿ ಅಂದ್ರೆ ನೀವು ಕೊಡದೇ ಇದ್ದಂತಹ ಅರ್ಜಿಗಳನ್ನ ತಿರಸ್ಕರಿಸಲಾಗುತ್ತೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆ ಸಂಪೂರ್ಣವಾಗಿ ಗೌರವ ಸೇವೆಯಾಗಿದ್ದು ಕಾಯಂ ಹುದ್ದೆಯಾಗಿರುವುದಿಲ್ಲ, ಅಂದ್ರೆ ಪರ್ಮನೆಂಟ್ ಜಾಬ್ ಅಲ್ಲ. ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸಿದ್ದಲ್ಲಿ ಆಯ್ಕೆ ಸಮಿತಿಯ ನಿರ್ಧಾರವೇ ಅಂತಿಮವಾಗಿರುತ್ತದೆ. ವಯೋಮಿತಿ, ಅರ್ಜಿನ ಸಲ್ಲಿಸಲು ಒಂದು ಅರ್ಹತೆ ಹೊಂದಿದಂತಹ ಅಭ್ಯರ್ಥಿಗಳ ಒಂದು ವಯೋಮಿತಿ ಈ ರೀತಿಯಾಗಿರಬೇಕು, 18-35 ವರ್ಷದ ಒಳಗೆ ಇರಬೇಕು ಅಂತ ಅವರು ಹೇಳಿದ್ದಾರೆ. ವಿಕಲಚೇತನರಾದಿದ್ದಲ್ಲಿ ಅವರಿಗೆ 10 ವರ್ಷದ ಒಂದು ವಯೋಮಿತಿಯ ಸಡಲಿಕೆಯನ್ನ ನೀಡಬಹುದು. ವಿಕಲಚೇತನರಿಗೆ ಮಾತ್ರ 18-45 ವರ್ಷ ಇರುತ್ತೆ. ಅದರ ನೀವು ವಿಕಲಚೇತನರಲ್ಲದೆ ಆಗಿದ್ದಲ್ಲಿ ಅವರಿಗೆ 18-35 ವರ್ಷ. ಶೈಕ್ಷಣಿಕ ವಿದ್ಯಾರ್ಹತೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ SSLC ತೇರ್ಗಡೆಯಾಗಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಈ SSLCಯಲ್ಲಿ ನೀವು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನ ನೀವು ಕಲ್ತಿರ್ಬೇಕು, ಜೊತೆಗೆ ಸಮಾಜ ಮೇಲೆ ಗಣಿತ ಮೇಲೆ ವಿಜ್ಞಾನ ಸುಯೋಗವನ್ನ ಕಡ್ಡಾಯವಾಗಿ ಮಾಡಿರ್ಬೇಕು, ಮೇಲೆ ಅಂಕಪಟ್ಟಿಯ ಗರಿಷ್ಠ 625ಕ್ಕೆ ಕನಿಷ್ಠ 219 ಅಂಕಗಳನ್ನ ಅದು ನೀವು ಪಡ್ಕೊಂಡಿರ್ಲೇಬೇಕು ಅಂತ ಇಲ್ಲಿ ಕಡ್ಡಾಯವಾಗಿ ಕೇಳಿದ್ದೆ. ಅಂಗನವಾಡಿ ಸಹಾಯಕಿಯರಿಗೆ ಕನಿಷ್ಠ 4ನೇ ತರಗತಿಯನ್ನ ತೇರ್ಗಡೆಯಾಗಿರಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಗರಿಷ್ಠ 9ನೇ ತರಗತಿಯನ್ನ ತೇರ್ಗಡೆಯಾಗಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/5/2020 ಇರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಹಾಕಿ, ಹಾಗೆ ಬೇರೆಯವರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.